ಓಕೆ ಫ್ರೆಂಡ್ಸ್, ಸೂಪರ್ ಆಗಿರುವಂತಹ ಒಂದು ಹಾಡನ್ನ ನಾವು ನೋಡ್ಕೊಂಬಂದ್ವಿ. ನಮಗೆ ನೆಕ್ಸ್ಟ್ ಮೆಸೇಜ್ ಬಂದಿದ್ದು ಕಲಬುರಗಿಯಿಂದ ಅಭಿಷೇಕ್ ನಾಗಭುಜಂಗಿ ಅವರು ವಿಡಿಯೋಸ್ನ ಕಳಿಸಿದ್ದಾರೆ. ಸೊ ಅಭಿಷೇಕ್ ನಾಗಭುಜಂಗಿ ಎಲ್ಲೋ ಒಂದು ಕಡೆ ಮರ್ತೋದಂಗಿತ್ತು, ಯಾಕಂದರೆ ತುಂಬ ದಿನ ಗ್ಯಾಪ್ ಆಯಿತು, ವೀಡಿಯೋಸ್ನೇ ಕಳ್ಸೋದು ಬಿಟ್ಬಿಟ್ಟಿದ್ರು. ಸೊ ಇವಾಗ ಅಭಿಷೇಕ್ ಅವರು ಅಗೇನ್ ವೀಡಿಯೋ ಕಳಿಸಿದ್ದಾರೆ. ನಿತಿನ್ ಸರ್, ನನ್ನ ವೀಡಿಯೋಸ್ ಪ್ಲೇ ಮಾಡಿ, ಅಗೇನ್ ಅಭಿಷೇಕ್ ಇಸ್ ಬ್ಯಾಕ್ ಅಂತ ಬಂದಿದ್ದಾರೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಒಂದು ಡುಯೆಟ್ ವೀಡಿಯೋಸ್ನ ಮಾಡಿದ್ದೀನಿ, ಚೆನ್ನಾಗಿರುವಂತಹ ಇಬ್ಬರಿಬ್ರು ಡುಯೆಟ್ ವೀಡಿಯೋ ಮೀನ್ಸ್ ಇಬ್ಬರಿಬ್ರು ಸೇರಿಬಿಟ್ಟು ಡಬ್ ಸ್ಮ್ಯಾಷ್ ವೀಡಿಯೋನ ಮಾಡಿಬಿಟ್ಟು ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಅಭಿಷೇಕ್ ಅವರು. ನಂದು ಪ್ಲೇ ಮಾಡಿ ಸರ್ ಅಂತ ಹೇಳ್ತಾರೆ. ಸೊ ಇವಾಗ ಪ್ಲೇ ಮಾಡೋಗ್ತಾನೆ. ತುಂಬ ದಿನ ಆದಮೇಲೆ ರೆಗ್ಯುಲರಾಗಿ ಕಳಿಸ್ತಿದ್ರು ಅಭಿಷೇಕ್ ಅವರು ಮೊದಲು, ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಸೊ ಚೆನ್ನಾಗಿರುವಂತಹ ವೀಡಿಯೋಸ್ ಕಳಿಸಿದ್ದಾರೆ ನಮ್ಮ ಅಭಿಷೇಕ್ ಅವರು. ವೀಡಿಯೋಸಲ್ಲಿ ಏನು ಮಾಡಿದ್ದಾರೆ ನೋಡ್ಕೊಂಬರೋಣ, ಬನ್ನಿ. मुझे इस भीड़ में पहचानोगे कैसे? मैंने मैं अपना चेहरा भूल सकता हूँ, तुम्हारा कभी नहीं। इतना प्यार कब हुआ मुझसे? मेरी आशिकी अब तुम ही हो। बीबी एक बात बताओ ना, आप पूछो तुम मुझसे कितना प्यार करते हो? उतना ही जितना तुम करते हो। कमीने, इसका मतलब तू भी टाइम पास कर रहा है। ವಾವ್, ಸೂಪರ್ ಆಗಿರುವಂತಹ ವೀಡಿಯೋಸ್ನ ಕಳಿಸಿದ್ದಾರೆ ನಮ್ಮ ಅಭಿಷೇಕ್ ನಾಗಭುಜಂಗಿ ಅವರು. ಅಭಿಷೇಕ್ ಅವರೇ ಸೂಪರ್ ಆಗಿರುವಂತಹ ವೀಡಿಯೋಸ್ ಕಳಿಸಿದ್ರಿ, ಇದೇ ರೀತಿ ವೀಡಿಯೋಸ್ ಮಾಡ್ತಾ ಇರಿ, ಕಳಿಸ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಗೇನ್ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸೊ ಎಲ್ಲಿ ಡೈರೆಕ್ಷನಲ್ಲಿ ಅಭಿಷೇಕ್ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ, ಹೌದಾ? ಸೊ ಓಕೆ, ನಿಮ್ಮ ಕೆಲಸ ಇದೇ ರೀತಿ ಮುಂದುವರಲಿ, ಲೈಫಲ್ಲಿ ಸಕ್ಸಸ್ನ ಬೆನ್ನಟ್ಟಿ ಹೋಗಿ ಅಂತ ಹೇಳ್ತಾ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡು ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ, ನೋಡ್ಕೊಂಬನ್ನಿ.